28/10/2023 ಶನಿವಾರ ದಿನ ಸಂಭವಿಸುವಂತಹ ರಾಹುಗ್ರಸ್ತ ಚಂದ್ರಗ್ರಹಣದ ವಿಚಾರವನ್ನು ಅರಿವಂತ ಸಮಯ. ಆ ದಿನ ಅಶ್ವಿನಿ ನಕ್ಷತ್ರ ಮೇಷ ರಾಶಿಯವರಿಗೆ ಈ ಗ್ರಹಣ ಪ್ರಭಾವಗಳು ಅಧಿಕ ಪ್ರಮಾಣದಲ್ಲಿ ಬಾಧಿಸುತ್ತೆ. ಅನೇಕ ಗ್ರಹಣಗಳನ್ನು ನಾವು ನೋಡಿದಾಗ ಈ ವರ್ಷದಲ್ಲಿ ಈ ವಿಶೇಷವಾಗಿರತಕ್ಕಂತಹ ಶೋಭಕರ್ನಾಮ ಸಂವತ್ಸರದಲ್ಲಿ ಬಂದಿರತಕ್ಕಂತಹ ಏಕೈಕ ಗ್ರಹಣ ಅಂತ ಹೇಳಿದ್ರೆ ಈ ಒಂದು ರಾಹುಗ್ರಸ್ತ ಚಂದ್ರಗ್ರಹಣ. ಇದು ನಮ್ಮ ಭಾರತಕ್ಕೆ ಕಾಣಿಸೋದರಿಂದ ನಾವೆಲ್ಲರೂ ಕೂಡ ಇದರ ಆಚರಣೆಯನ್ನ ಮಾಡಲೇಬೇಕಾಗತ್ತೆ. ಬಾಧಾಸ್ಥಾನದ ರಾಶಿಗಳು ಯಾವುದು ಅನ್ನುವಂಥದ್ದನ್ನು ನೋಡಿದ್ರೆ ಪ್ರಮುಖವಾಗಿ ಅಶ್ವಿನಿ ನಕ್ಷತ್ರ ಮೇಷ ರಾಶಿ, ಅಶ್ವಿನಿ ಭರಣಿ ಕೃತಿಕ ಒಂದನೇ ಪಾದದವರು ಈ ಒಂದು ಗ್ರಹಣದ ಪ್ರಭಾವಕ್ಕೆ ಒಳಗಾಗುವುದರಿಂದ, ಹಾಗಿದ್ರೆ ಕರ್ಕಾಟಕ ರಾಶಿ, ಹಾಗೆ ವಿಶೇಷವಾಗಿರತಕ್ಕಂಥ ವೃಶ್ಚಿಕ ರಾಶಿ, ಹಾಗೆಯೇ ಸಂಪೂರ್ಣವಾಗಿರತಕ್ಕಂಥ ವ್ಯಯಸ್ಥಾನ ಅಂದರೆ ಮೀನರಾಶಿಯವರು ಈ ಒಂದು ಗ್ರಹಣದ ಪ್ರಭಾವ ಇರುವುದರಿಂದ ಗ್ರಹಣ ಶಾಂತಿ ಕ್ರಮವನ್ನು ಮಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಹಾಗಿದ್ರೆ ಗ್ರಹಣ ಆರಂಭವಾಗುವಂಥ ಪೂರ್ವದಲ್ಲಿ ಸ್ನಾನಾದಿಗಳನ್ನು ಪೂರೈಸಿಕೊಂಡು ಜಪ ತಪ ಅನುಷ್ಠಾನಗಳಲ್ಲಿ ತೊಡಗುವಂಥದ್ದು ಬಹಳ ಪುಣ್ಯಪ್ರದವಾದಂಥ ವ್ಯವಸ್ಥೆಗಳು. ಹಾಗಿರುವಾಗ ಈ ಗ್ರಹಣ ಬಾಧಿತವಾಗುವಂತಹ ರಾಶಿಗಳು ಈ ಶ್ಲೋಕವನ್ನು ಬರೆದಿಟ್ಕೊಂಡಿರಬೇಕು. ಏನದು ಹಾಗಿದ್ರೆ ಅಂತ ಕೇಳಿದರೆ ಮಾಷಧಾನ್ಯ, ಮಾಷ ಅಂದರೆ ವಿಶೇಷವಾಗಿರತಕ್ಕಂತಹ ಉದ್ದು, ಹಾಗೆ ಅಕ್ಕಿ, ಚಂದ್ರನ ಪ್ರೀತ್ಯರ್ಥವಾಗಿರತಕ್ಕಂತಹ ಅಕ್ಕಿಯನ್ನು ಒಂದು ಕಡೆಯಲ್ಲಿ ರಾಶಿಯನ್ನಾಗಿ ಇಟ್ಟುಕೊಂಡು ಅಥವಾ ಒಂದು ಸ್ವಲ್ಪ ಧಾನ್ಯಗಳನ್ನು ಒಂದು ಕಡೆಯಲ್ಲಿ ಇಟ್ಟುಕೊಂಡು ಈ ಗ್ರಹಣ ಪೂರ್ವದಲ್ಲಿ ಸ್ನಾನವನ್ನು ಮಾಡಿಕೊಂಡು ಈ ಶ್ಲೋಕವನ್ನು ಹೇಳ್ತಾ ಬರಬೇಕು. ಯೋಸೌ ದಂಡಧರೋ ದೇವ ಯಮೋ ವೃಷಭ ವಾಹನ ಚಂದ್ರಗ್ರಹ ಪರಾಗೋತ್ತ ಗ್ರಹಪೀಡಾಂ ವ್ಯಪೋಹತು. ಯೋಸೌ ದಂಡಧರೋ ದೇವ, ಹಾಗೆ ಯೋಸೌ ದಂಡಧರೋ ದೇವ ಆದಿತ್ಯಾನಾಂ ಪ್ರವರ್ಮತಃ ಚಂದ್ರಗ್ರಹೋ ಪರಾಗೋತ್ತ ಗ್ರಹಪೀಡಾಂ ವ್ಯಪೋಹತು. ಯೋಸೌ ದಂಡಧರೋ ದೇವ ಯಮೋ ಮಹಿಷ ವಾಹನ ಚಂದ್ರಗ್ರಹೋ ಪರಾಗೋತ್ತ ಗ್ರಹಪೀಡಾಂ ವ್ಯಪೋಹತು ಎನ್ನುವಂಥ ಈ ಶ್ಲೋಕವನ್ನು ತಪ್ಪದಂತೆ ಒಂದು ಹಾಳೆಯಲ್ಲಿ ಬರೆದಿಟ್ಕೊಳ್ಳಿ. ಕನಿಷ್ಠ 108 ಬಾರಿ ಗ್ರಹಣದ ಈ ಶ್ಲೋಕವನ್ನು ಪಠನ ಮಾಡಿ ನೀವೇ ಹೇಳಿಕೊಂಡು ಅಥವಾ ಅದನ್ನು ಓದುತ್ತಾ ಆ ನಂತರದಲ್ಲಿ ಗ್ರಹಣ ಮೋಕ್ಷ ನಂತರದಲ್ಲಿ ಇಟ್ಟುಕೊಂಡಂತಹ ಧಾನ್ಯಾದಿಗಳನ್ನು ಕೂಡ ಸ್ನಾನವನ್ನು ಪುನಃ ಗ್ರಹಣ ಬಿಟ್ಟ ನಂತರದಲ್ಲಿ ಸ್ನಾನವನ್ನು ಕೂಡ ಮಾಡಿ ಆ ಒಂದು ಧಾನ್ಯಗಳನ್ನು ದಾನ ರೂಪದಲ್ಲಿ ಅಶಕ್ತರಿಗೆ ಅಥವಾ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ದಾನ ಮಾಡತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿರುತ್ತೆ ಅನ್ನುವಂಥ ಸ್ಪಷ್ಟ. ಇದರ ಪರಿಣಾಮಗಳಿಂದ ಆಗಬಹುದಾದಂಥ ವ್ಯವಸ್ಥೆಗಳೇನು ಅನ್ನುವಂಥದ್ದನ್ನು ನಾವು ನೋಡೋಣ. ಹಾಗಿದ್ರೆ ಚಂದ್ರಮಾ ಮನಸೋ ಜಾತಃ ಅನ್ನುವುದಾಗಿ ಹೇಳ್ತೇವೆ. ಚಂದ್ರ ಮನಸ್ಸಿನ ಮೇಲೆಯೇ ಪರಿಣಾಮವನ್ನು ಬೀರತಕ್ಕಂಥವನು, ಮನಃಕಾರಕನಾಗಿರತಕ್ಕಂಥವನು ಚಂದ್ರ. ಚಂದ್ರನ ಪ್ರಭಾವಗಳು ನಮ್ಮ ಮೇಲೆ ಬೀರುವುದರಿಂದ ಮನಸ್ಸು ವಿಚಲಿತಗೊಳ್ಳುತ್ತೆ, ಮಾಡುವಂತಹ ಕಾರ್ಯದಲ್ಲಿ ವಿಘ್ನಗಳು ಬಾಧಿಸ್ತವೆ, ವಿಪರೀತವಾಗಿರತಕ್ಕಂಥ ಅಪಮೃತ್ಯು ಅಪಘಾತದಂತಹ ಸಾಧ್ಯತೆಗಳು ಕೂಡ ಕಾಣಬಹುದು. ಇನ್ನು ರಾಜಕೀಯವಾಗಿ ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳಲ್ಲಿ ಗ್ರಹಣದ ಪ್ರಭಾವವನ್ನು ನೋಡೋದಾದ್ರೆ 2023 ಅಕ್ಟೋಬರ್ ತಿಂಗಳಲ್ಲಿ ನಾವಿದ್ದೇವೆ. ಇದರ ಪ್ರಭಾವಗಳು 2024 ಅಕ್ಟೋಬರ್ನಲ್ಲಿಯೂ ಅಕ್ಟೋಬರ್ ತನಕ ಕೂಡ ಇದರ ಪ್ರಭಾವವನ್ನು ಪರಿಗಣನೆಯನ್ನು ತೆಗೆದುಕೊಂಡಾಗ ಅನೇಕ ರೀತಿಯಾಗಿರತಕ್ಕಂತಹ ಭಾರತಕ್ಕೆ ಶತ್ರುಗಳಿಂದ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಅಥವಾ ಬೇರೆ ಬೇರೆಯವರಿಂದ ಒಂದಿಷ್ಟು ಮಟ್ಟದ ಕುತಂತ್ರಗಳಿಗೆ ಬಲಿಯಾಗಬೇಕಾದಂತಹ ವ್ಯವಸ್ಥೆಗಳು ಅಥವಾ ಇದ್ದಂತಹ ವ್ಯವಸ್ಥೆಗಳಲ್ಲಿ ಬದಲಾವಣೆಯ ಪರ್ವವನ್ನು ಕಾಣಬಹುದಾದಂತಹ ಲಕ್ಷಣಗಳು ಹೆಚ್ಚಾಗಿ ಕಾಣ್ತಾ ಇರೋದ್ರಿಂದ ರಾಜನ ಮೇಲೆ ಇದರ ಪರಿಣಾಮವನ್ನು ಹೆಚ್ಚಾಗಿ ಬೀರತಕ್ಕಂಥದ್ದು, ರಾಷ್ಟ್ರದ ಮೇಲೂ ಕೂಡ ಇದರ ಪರಿಣಾಮವನ್ನು ಬೀರುವುದರಿಂದ ವಿಶೇಷವಾಗಿರತಕ್ಕಂಥ ಒಂದಿಷ್ಟು ಜಲ ಸಂಬಂಧಿತವಾದಂತಹ ಕಂಟಕಗಳು, ಚಂದ್ರನ ವಿಶೇಷವಾಗಿರತಕ್ಕಂಥ ಚಂದ್ರನ ರಾಶಿಯನ್ನು ಅವಲೋಕನವನ್ನು ಮಾಡಿದಾಗ ಜಲರಾಶಿ ಸ್ಥಿತನಾಗಿರತಕ್ಕಂಥ ಚಂದ್ರ ಮೇಘಗಳಿಂದ ಅಥವಾ ಮೋಡಗಳಿಂದ ಒಂದಿಷ್ಟು ಮಟ್ಟಿದ ವರ್ಷಪೂರಿತವಾದಂಥ ವ್ಯವಸ್ಥೆಗಳನ್ನು ಅಲ್ಲೋಲ ಕಲ್ಲೋಲ ವ್ಯವಸ್ಥೆಗಳನ್ನು ಕೂಡ ನಾವು ನೋಡಬಹುದಾಗಿದೆ. ಅದರ ಪ್ರಭಾವದಿಂದ ರಾಹು ಯಾವತ್ತೂ ಕೂಡ ಉತ್ತಮವಾದಂಥ ಫಲವನ್ನು ಕೊಡಲಾರ, ಆದುದರಿಂದ ಅವನ ಪ್ರಭಾವವೂ ಕೂಡ ಇರುವುದರಿಂದ ಅನೇಕರಿಗೆ ಆರೋಗ್ಯದ ಮೇಲೆ ವ್ಯತ್ಯಾಸಗಳು, ಒಂದಿಷ್ಟು ಮಟ್ಟದ ಅಪಮಾನಕರವಾದಂಥ ವ್ಯವಸ್ಥೆ ಅಥವಾ ಇಲ್ಲ ಸಲ್ಲದಂಥ ವ್ಯಥೆ ಕಾಡಬಹುದಾದಂಥ ವ್ಯವಸ್ಥೆಗಳು ಇರುವುದರಿಂದ ಗ್ರಹಣ ಪ್ರಾರಂಭವಾಗಿ ಗ್ರಹಣ ಮೋಕ್ಷಾನಂತರದಲ್ಲಿ ಸ್ನಾನಾದಿಗಳನ್ನು ಮಾಡತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಇನ್ನು ತೀರ್ಥಕ್ಷೇತ್ರ ಅಥವಾ ದೇವತಾ ಸನ್ನಿಧಾನ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಅನ್ನುವುದಾಗಿ ಒಂದು ಮಾತಿದೆ. ಬೇರೆ ಬೇರೆ ರೀತಿಯಾಗಿರತಕ್ಕಂಥ ಪಾಪಗಳನ್ನು ನಾವೆಲ್ಲರೂ ಕೂಡ ಸಂಗ್ರಹವನ್ನು ಮಾಡಿರ್ತೇವೆ. ಆ ಅನ್ಯಕ್ಷೇತ್ರೇ ಕೃತಂ ಪಾಪಂ ಮಾಡಿರುವಂತಹ ಪಾಪಗಳು ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರಗಳಲ್ಲಿ ವಿನಾಶವನ್ನು ಹೊಂದುತ್ತವೆ ಅಥವಾ ಪಾಪಗಳಿಂದ ನಾವು ಹೊರತಾಗ್ತೇವೆ, ಪಾಪಗಳು ನಮ್ಮನ್ನು ಬಿಡಲ್ಪಡುತ್ತೆ ಅಂತಕ್ಕಂತಹ ದೃಷ್ಟಿನಲ್ಲಿ ಹೇಳುವುದರಿಂದ
नदिया तटारक अथवा नदी स्नान अथवा विशेषवा गंगा स्नानादि कूड़ा ग्रहण काल आ भगवंतन आराधने भगवंत सुप्रीतन आगाने ಚಂದ್ರನನ್ನ ಮನಕಾರಕ ಜಲಕಾರಕ ಅಂತಾರೆ ಅಂತಹ ಚಂದ್ರನಿಗೆ ಗ್ರಹಣ ಹಿಡಿಯುವಂತಹ ಸಂದರ್ಭದಲ್ಲಿ ಕೆಲವೊಂದು ಆಚರಣೆ ಸಂಪ್ರದಾಯಬದ್ಧವಾಗಿ ನಡೆದುಕೊಂಡು ಬಂದಿದೆ ಆಚರಣೆ ಮಾಡುವಂಥವ್ರು ಮಾಡ್ಕೊಳ್ಳಿ ಅನ್ನುವಂಥದ್ದು ಜ್ಯೋತಿಷ್ಯದ ಒಂದು ಕಿವಿ ಮಾತು